ನೋಡಿ, ಅದಕ್ಕೆ ನಾನು ಹೇಳ್ತಿರೋದು, ಯಾವುದನ್ನು ಪ್ರತಿಭಟನೆ ಮಾಡೋಕ್ಕೆ ಈ ದೇಶದಲ್ಲಿ ಅವಕಾಶ ಇದೆ, ಯಾವುದೇ ತಪ್ಪಾಗಿದ್ದರೆ ಅದನ್ನು ವಿರೋಧ ಮಾಡಬಹುದು. ಇಡಿ ವಿಚಾರದ ಮುಖಾಂತರ ರಾಹುಲ್ ಗಾಂಧಿನ ಎನ್ಕ್ವೈರಿ ಕರೆದ್ರೆ ಅದು ತಪ್ಪ? ಈ ದೇಶದ 135 ಕೋಟಿ ಜನರಕ್ಕಿಂತನೂ ಮ್ಯಾಗಿದಾರಾ ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ ಅವರು? ರಾಹುಲ್ ಗಾಂಧಿ ಈ ದೇಶದ ಒಬ್ಬ ಪ್ರಜೆ. ಇಡಿ ಮುಖಾಂತರ ನ್ಯಾಷನಲ್ ಹೆರಾಲ್ಡ್ನಲ್ಲಿ ಅವ್ಯವಹಾರ ಆಗಿದೆ ಅನ್ನಂತ ಅಂಶ ಅವ್ರ ಮೇಲೆ ಇರೋಂಥ ಈ ಸಂದರ್ಭದಲ್ಲಿ ಅವ್ರು ಇನ್ನೂ ಅವ್ರನ್ನ ಅರೆಸ್ಟೂ ಮಾಡಿಲ್ಲ, ಅವ್ರಿನ್ನೂ ಜೈಲಿಗೂ ಕಳಿಸಿಲ್ಲ. ಅರೆಸ್ಟ್ ಮಾಡ್ತಾರೋ ಜೈಲಿಗೆ ಕಳಿಸ್ತಾರೋ ನನಗೆ ಗೊತ್ತಿಲ್ಲ. ಆದರೆ ಎನ್ಕ್ವೈರಿ ಮಾಡೋದೇ ತಪ್ಪು ಅಂತ ಇಡೀ ದೇಶದಲ್ಲೆಲ್ಲ ಇವರು ಈ ರೀತಿ ಕೂಗಾಡಿ ಚೀರಾಟ ಮಾಡಿಕೊಂಡು ಇಡೀ ದೇಶದಲ್ಲಿ ಒಂದು ರೀತಿ ಅರಾಜಕತೆ ನಿರ್ಮಾಣ ಮಾಡ್ತೀರಲ್ಲ ಕಾಂಗ್ರೆಸ್, ಇದನ್ನು ದೇಶದ ಪ್ರತಿಯೊಬ್ಬ ಹಳ್ಳಿಗನೂ ನೋಡ್ತೇನೆ, ರೈತನ ನೋಡ್ತೇನೆ, ರೈತನ ಮಗ ನೋಡ್ತೇನೆ. ನಿಮ್ಗೆ ಎನ್ಕ್ವೈರಿ ಮಾಡೋದಕ್ಕೆ ನಿಮ್ಗೆ ಅದ ನೀವು ನಮ್ಮನ್ನು ಕರೀಲೇಬೇಡಿ ಅನ್ನೋಂಥ ಮಾತನ್ನ ನಿಮ್ಮ ಎಐಸಿಸಿ ಅಧಿವೇಶನದಲ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿಬಿಡಿ, ಯಾರನ್ನೂ ಎನ್ಕ್ವೈರಿ ಕರಿಕೊಡುದು ಕಾಂಗ್ರೆಸ್ನವ್ರನ್ನ, ರಾಹುಲ್ ಗಾಂಧಿಗೂ ಸೋನಿಯಾ ಗಾಂಧಿಗೂ ಮುಂಚೆ ಕರೀಲೇಬಾರದು, ಈ ಒಂದು ರೆಸೊಲ್ಯೂಷನ್ ಮಾಡಿಬಿಡಿ. ಏನ್ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ನವರು, ಮುಂದೆ ಅಧಿಕಾರವನ್ನು ಕಳ್ಕೊಂಡಿರುವಂತ ಈ ಸಂದರ್ಭದಲ್ಲಿ ಹೇಗಾರೂ ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋಂತ ಒಂದು ಲೆಕ್ಕ ಇಟ್ಕೊಂಡು ಅವ್ರು ಹೋಗ್ತಾ ಇರೋಂತ ಹೋರಾಟಗಳಿದೆಯಲ್ಲ, ಇದನ್ನ ರಾಜ್ಯದ ದೇಶ ಜನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ಈಗಾಗಲೇ ಎಲ್ಲ ಚುನಾವಣೆಯಲ್ಲೂ ಕೂಡ ಇಡೀ ದೇಶದಲ್ಲಿ ಸೋತಾಯ್ತು. ಇನ್ನು ಕರ್ನಾಟಕ ಒಂದು ಉಳಿದಿದೆ, ಅದು ಬರುವಂತ 2023 ಅದು ಸೋಲ್ತಾರೆ. ಆದರೆ ನಾನು ಈಗ ಹೇಳ್ತೇನೆ, ಯಾವ ಒಂದು ಉದ್ದೇಶಕ್ಕೋಸ್ಕರ ಈ ದೇಶದಲ್ಲಿ ಕಾಂಗ್ರೆಸ್ ಹುಟ್ಟುತ್ತೋ ಆ ಕಾಂಗ್ರೆಸ್ಸಿನ ಗಂಧ ಗಾಳಿನೇ ಇಲ್ಲದೆ ಇರಂತ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ನಲ್ಪಾಡಂತವ್ರ ಕೈಯಲ್ಲಿ ಕಾಂಗ್ರೆಸ್ ಸಿಕ್ಕಿದೆಯಲ್ಲ, ಆ ಕಾಂಗ್ರೆಸ್ ಇವತ್ತು ಹಣ್ಣಾಗಿ ಹೋಗ್ತಾ ಇದೆ. ಇದಕ್ಕೆ ನನಗೆ ನೋವಾಗ್ತಾ ಇರೋದು.